ಇದೇ ಸಂದರ್ಭ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು ನಾನು ಮಂತ್ರಿ ಆಗಿರಲಿಲ್ಲ ಅವತ್ತು ಇವತ್ತು ಈ ಕ್ಷೇತ್ರದಲ್ಲಿ ಮಾನ್ಯ ಶ್ರೀ ದೇವೇಗೌಡರು ಲೋಕಸಭಾ ಸದಸ್ಯರಾಗಿದ್ದರು ಕುಮಾರಸ್ವಾಮಿ ಅವರು ಲೋಕಸಭಾ ಸದಸ್ಯರಾಗಿದ್ದರು ಅವರು ಕೂಡ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಹಳ್ಳಿಗೆ ಎಸ್ಸತಿ ಬಂದಿದ್ದಾರೆ ನಿಮ್ಮ ಕಷ್ಟ ಸುಖಕ್ಕೆ ಅಂತೇಳಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹೋಗಿ ಗವರ್ನರ್ಗೆ ನಾವು ಅರ್ಜಿಯನ್ನು ಕೊಟ್ಟು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ಪಾಪ ಕುಮಾರಣ್ಣ ಉಳಿಸ್ಕೊಳಕ್ಕೆ ಆಗಲಿಲ್ಲ ಇಡೀ ನಿಮ್ಮ ಕಾರ್ಯಕರ್ತರು ನೀವೆಲ್ಲ ಹೇಳಿದ್ರಿ ನನ್ನ ಪಕ್ಷ ಹೇಳ್ತು ನನಗೆ ಇಲ್ಲ ಇದು ಪಕ್ಷದ ತೀರ್ಮಾನ ನೀನು ಒಪ್ಕೊಳ್ಳೇಬೇಕು ಅಂತೇಳಿ ಎಂಬತ್ತೈದರಿಂದ ಸತತವಾಗಿ ಏಳು ಬಾರಿ ಅವರ ವಿರುದ್ಧ ಹೋರಾಟವನ್ನು ಮಾಡಿಕೊಂಡು ರಾಜಕಾರಣವನ್ನು ಮಾಡಿಕೊಂಡು ನಾನು ಬಂದಿದ್ದಂಥವನು ಕುಮಾರಸ್ವಾಮಿಯನ್ನು ಚುನಾವಣೆಯಲ್ಲಿ ನೀವೆಲ್ಲ ಸೇರಿ ನನ್ನನ್ನು ಗೆಲ್ಸಿದ್ದಂಥವ್ರು ದೇವೇಗೌಡ್ರ ಮೇಲೆ ಹೋರಾಟ ತೇಜಸ್ವಿನಿಯವ್ರನ್ನ ಅವತ್ತನ ಕಾಲದಲ್ಲಿ ಲೋಕಸಭೆಗೆ ಗೆಲ್ಸಿದ್ದಂಥವ್ರು ತಾವೆಲ್ಲ ಇಂಥ ಹೋರಾಟವನ್ನು ಮಾಡಿದ್ರು ಕೂಡ ಪಕ್ಷ ಹೇಳ್ತು ಜಾತ್ಯತೀತ ತತ್ವ ಉಳ್ಕೊಳ್ಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಯನ್ನು ಮಾಡ್ದು ಎರಡು ಬಾರಿ ಒಂದು ಈ ಜಿಲ್ಲೆ ಜನ ದೇವೇಗೌಡ್ರಿಗೆ ಈ ಜಿಲ್ಲೆಯ ಜನ ನೀವು ಮುಖ್ಯಮಂತ್ರಿಯಾಗಿ ಕಳಿಸಿದ್ರಿ ದೇವೇಗೌಡ್ರಿಗೆ ಕಾಂಗ್ರೆಸ್ ಪಕ್ಷ ಪ್ರಧಾನಮಂತ್ರಿಯಾಗಿ ಕಳಿಸ್ಕೊಟ್ರು ಬಿ ಜೆ ಅವರು ಸೇರಿ ಇವತ್ತು ನಮ್ಮ ಧರ್ಮ ಸಿಂಗ್ ಸರ್ಕಾರವನ್ನು ಕಿತ್ತಾಕಿ ಇವತ್ತು ಬಿ ಜೆ ಅವರು ಕೂಡ ಒಂದು ಬಾರಿ ಇಲ್ಲಿಂದ ಮುಖ್ಯಮಂತ್ರಿ ಆಗಿ ಕುಮಾರಸ್ವಾಮಿ ಅವ್ರನ್ನ ಕಳಿಸ್ಕೊಟ್ರಿ ಮತ್ತೆ ನಾವು ಕಾಂಗ್ರೆಸ್ ಪಕ್ಷ ಅವ್ರನ್ನ ಮುಖ್ಯಮಂತ್ರಿ ಆಗಿ ಕಳಿಸ್ಕೊಟ್ಟು ಇವತ್ತು ಎರಡು ಬಾರಿ ಇಲ್ಲಿಂದ ಮುಖ್ಯಮಂತ್ರಿ ತಂದೆ ಒಂದು ಬಾರಿ ಮುಖ್ಯಮಂತ್ರಿ ಕಾಂಗ್ರೆಸ್ದಿಂದ ಪ್ರಧಾನಮಂತ್ರಿ ಇವತ್ತು ಈ ಕ್ಷೇತ್ರಕ್ಕೆ ಜನತಾದಳ ಅಭ್ಯರ್ಥಿ ಇಲ್ಲದೆ ಇವತ್ತು ಬಿಜೆಪಿ ಅಭ್ಯರ್ಥಿಯನ್ನ ಇವತ್ತು ಅವರ ಕುಟುಂಬದವ್ರಿಗೆ ನಿಲ್ಲಿಸಿದ್ದಾರೆ ನಮ್ಗೆ ಏನು ಬೇಜಾರಿಲ್ಲ ನಮ್ಗೆ ಏನು ಈ ಹೋರಾಟ ಈ ಐಕ್ಯತೆ ಈ ಐಕ್ಯತೆ ಇದು ನಮಗೆ ನಮ್ಗೆ ವಸ್ತೇನಲ್ಲ ಅಂದು ಹೋರಾಟ ಮಾಡಿದ್ದೇವೆ ಇಂದು ಹೋರಾಟ ಮಾಡಿದೆ ಇದು ಡಿ ಕೆ ಸುರೇಶ್ ಅವರ ಎಲೆಕ್ಷನ್ ಅಲ್ಲ ಇದು ಡಿ ಕೆ ಸುರೇಶ್ ಎಲೆಕ್ಷನ್ ಮಾಡ್ತಾ ಇಲ್ಲ ಇದು ಈ ಕ್ಷೇತ್ರದ ಕಾರ್ಯಕರ್ತರು ಪ್ರತಿಯೊಬ್ರು ಕೂಡ ತಾನೇ ಕ್ಯಾಂಡಿಡೇಟ್ ಅಂತೇಳಿ ಹೋರಾಟವನ್ನ ಮಾಡ್ತಾ ಇರೋ ಒಂದು ಚುನಾವಣೆ ಇದು ಇದನ್ನು ತಾವೆಲ್ಲ ಗಮನ ಇಟ್ಕೊಳ್ಬೇಕು ಸುರೇಶ್ ಅವ್ರಿಗೆ ಆಯ್ಕೆ ಮಾಡೋದ್ರಿಂದ ನಿಮ್ಗೆ ಏನ್ ಲಾಭ ಇದೊಂದು ದೊಡ್ಡ ಪ್ರಶ್ನೆ ಏನ್ ಲಾಭ ಅನ್ನೋದು ಪ್ರಶ್ನೆ ಬಹುಶಃ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ತಾವೆಲ್ಲ ಗಮಿಸಿದ್ದೀರಿ ಇಡೀ ರಾಷ್ಟ್ರದಲ್ಲೇ ನಂಬರ್ ಒನ್ ತಾಲೂಕಾಗಿ ನಮ್ಮ ತಾಲೂಕು ಇಡೀ ರಾಷ್ಟ್ರ ನಾನು ಹೇಳ್ತಾ ಇದ್ದೀನಿ ಜಿಲ್ಲೆ ಮಾತಾಡ್ತಾ ಇಲ್ಲ ರಾಜ್ಯ ಮಾತಾಡ್ತಾ ಇಲ್ಲ ನರೇಗಾದಲ್ಲಿ ಸುಮಾರು ಎರಡು ಸಾವಿರ ಒಂದೊಂದು ಪಂಚಾಯ ಎರಡು ಸಾವಿರ ಕೋಟಿ ಅಷ್ಟು ಹಣವನ್ನು ತಂದು ಇವತ್ತು ನರೇಗಾದಲ್ಲಿ ಕೆಲಸ ಮಾಡಿ ಅಭಿವೃದ್ಧಿಯನ್ನು ನೋಡಿದ್ದು ತಾವೆಲ್ಲ ಗಮನಿಸಿದ್ದೀರಿ ಇವತ್ತು ಇರಿಗೇಷನ್ನು ನಾನು ಇರಿಗೇಷನ್ ಮಂತ್ರಿ ಆಗಿದ್ದೀನಿ ಇವತ್ತು ಇಡೀ ಜಿಲ್ಲೆಯ ಎಲ್ಲ ಕೆರೆಗಳನ್ನ ಹಿಂದೆ ಕೂಡ ಒಂದು ವರ್ಷ ಇದ್ದೆ ಒಂದು ಕಾಲು ವರ್ಷ ಇದ್ದೆ ಇವತ್ತು ಮತ್ತೆ ನಾನು ಇಡೀ ಕೆರೆಗಳನ್ನ ತುಂಬಿಸಿ ಅಂತರ್ಜಲವನ್ನು ಹೆಚ್ಚುವಂತ ಕೆಲಸ ಇವತ್ತು ಯಾರು ಮಾಡಿದೆ ಅಂತಂದ್ರೆ ಇದು ನಿಮ್ಮ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅನ್ನೋದನ್ನ ಹೈ ವೋಲ್ಟೇಜ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ತಂದಿದ್ದೇವೆ ಅಂತಂದ್ರೆ ಇದು ಬೆಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಕದಲ್ಲಿರುವಂತ ಮಂಡ್ಯದಲ್ಲಿಲ್ಲ ಪಕ್ಕದಲ್ಲಿರೋ ತುಮಕೂರಲ್ಲಿಲ್ಲ ಪಕ್ಕದಲ್ಲಿರೋ ಕೋಲಾರಲ್ಲಿ ಇಡೀ ರಾಜ್ಯದಲ್ಲಿಲ್ಲ ಇಡೀ ದೇಶದಲ್ಲಿಲ್ಲ ಇದು ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಈ ರೈತರ ಬದುಕಿಗೆ ಅಸ್ತ ಮಾಡಲಿಕ್ಕೆ ಇವತ್ತು ಇಂತಹ ಕಾರ್ಯಕ್ರಮನ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ ಸುರೇಶ್ ಅವರ ಒಂದು ದೊಡ್ಡ ಆಸೆ ಬಡವರಿಗೆ ಸೈಟ್ ಕೊಡಬೇಕು ನೂರು ಎಕರೆ ಸೈಟ್ ಕೊಡಬೇಕು ಇಲ್ಲಿ ಕುಮಾರಸ್ವಾಮಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಮೀಟಿಂಗು ಬರಲಿಲ್ಲ ಆಶ್ರಯ ಮೀಟಿಂಗ್ ಬರಲಿಲ್ಲ ಎಕರೆ ತೀರ್ಮಾನ ಮಾಡುದು ಮಾಡಕ್ ಆಗ್ಲಿಲ್ಲ ಆದ್ರೆ ಇಲ್ಲಿಗೆ ಬಂದು ಈ ರಾಮನಗರದ ಮಹಾಜನತೆಗೆ ಭಿಕ್ಷೆ ಬೇಡದೆ ನಾನು ಈ ಡಿ ಕೆ ಶಿವಕುಮಾರ್ ಮೇಲೆ ವಿಶ್ವಾಸ ಇಡಿ ಈ ಡಿ ಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ಒಂದು ಜವಾಬ್ದಾರಿ ಸ್ಥಾನ ಬರಬೇಕಾದ್ರೆ ಇಕ್ಬಾಲ್ ಅಲ್ಲ ಕ್ಯಾಂಡಿಡೇಟ್ ಈ ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಟ್ ಅಂತೇಳಿ ನಾನು ಮನವಿ ಮಾಡಿದೆ ತಾವು ಇವತ್ತು ಇಕ್ಬಾಲ್ ಅಹಮದ್ ರವ್ರಿಗೆ ಆಯ್ಕೆ ಮಾಡಿ ಕಳಿಸಿದ್ದೀರಿ ಒಂದು ನೂರು ಎಕರೆನ ಈಗ ಡಿ ಕೆ ಸುರೇಶ್ ಅವರು ಇಕ್ಬಾಲ್ ಅವರು ಮತ್ತು ನಮ್ಮ ಸ್ಥಳೀಯ ಎಲ್ಲ ಮುಖಂಡರು ತೀರ್ಮಾನವನ್ನು ಮಾಡಿದ್ದಾರೆ ಸುಮಾರು ನೂರು ಎಕ್ರೆಯಲ್ಲಿ ಈ ರಾಮನಗರದಲ್ಲಿ ಕನಕ್ಪುರದಲ್ಲಿ ಯಾವ ರೀತಿ ನಾನು ಸೈಟ್ ಹಂಚಿದ್ದೀನೋ ಮಾಗಡಿಲಿ ಯಾವ ರೀತಿ ಸೈಟ್ ಹಂಚಬೇಕು ಅಂತ ಯೋಚನೆ ಮಾಡಿದ್ದೇವೋ ಇವತ್ತು ಪುಣಗಲಲ್ಲಿ ಮಾಡಬೇಕು ಅದೇ ರೀತಿ ರಾಮನಗರದಲ್ಲೂ ಕೂಡ ನೂರು ಎಕರೆಯಲ್ಲಿ ಬಡವರಿಗೆ ಉಚಿತವಾಗಿ ಸೈಟ್ ಅನ್ನ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಹಿಂಗೆ ಅನೇಕ ಯೋಜನೆಗಳು ಈ ರಸ್ತೆಯಲ್ಲೇ ಬೇಕೆ ದಾಟಿಗೆ ಈಗ ತಾನೇ ನಾನು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದೆ ರಾಮನಗರದಲ್ಲಿ ನಿನ್ನೆ ಹೋಗ್ಬೇಕು ಅಂತಿದ್ದೆ ಲೇಟ್ ಆಯ್ತು ರಾಮನ ಕನಕಪುರ ಇದರಲ್ಲಿ ಮೈಸೂರಲ್ಲಿ ಹೋಗಾಗಲಿಲ್ಲ ಇಲ್ಲಿ ಹೋಗಿ ಬಂದೆ ಕಬಾಳಮ್ಮನ ದೇವಸ್ಥಾನಕ್ಕೆ ಕೆಂಗೇರಮ್ಮನ ದೇವಸ್ಥಾನಕ್ಕೆ ಹೋಗಿ ಚಾಮುಂಡಿ ದೇವಸ್ಥಾನಕ್ಕೆ ಹೋಗಿ ನಾನು ನನ್ನ ಕುಟುಂಬ ಇಲ್ಲಿ ಬಂದು ನಿಮ್ಮ ಮುಂದೆ ನಿಂತಿದ್ದೇವೆ ಆ ತಾಯಿಗೂ ಪ್ರಾರ್ಥನೆ ಮಾಡಿ ನೀರಿಗೋಸ್ಕರ ನಡಿಗೆ ಯಾರಿಗೋಸ್ಕರ ಮಾಡಿದವು ರಾಮನಗರ ಜಿಲ್ಲೆಗೆ ನೀರು ಬರುವುದಿಲ್ಲ ಆದರೆ ರಾಮನಗರ ಜಿಲ್ಲೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಬೇಕು ಬೆಂಗಳೂರಿನ ಇಪ್ಪತ್ತೈದು ಕ್ಷೇತ್ರಕ್ಕೆ ಕುಡಿಯೋ ನೀರು ಬೇಕು ಕಾವೇರಿ ಜನ ಪ್ರದೇಶಕ್ಕೆ ಬೇಕು ಪಕ್ಷ ಭೇದವನ್ನು ಮರೆತು ಜಾತಿ ಧರ್ಮವನ್ನು ಮರೆತು ಇವತ್ತು ನೀರಿಗೋಸ್ಕರ ಮೇಕೆದಾಟಿಗೆ ಪಾದಯಾತ್ರೆ ಮಾಡಿದ್ವು ಆವತ್ತು ಜನತಾದಲ್ದವರ್ದು ಬೆಂಬಲ ಕೊಡೋಕ್ಕಾಗಲಿಲ್ಲ ಆಗಲಿಲ್ಲ ಇವತ್ತು ಮಾನ್ಯ ಶ್ರೀ ದೇವೇಗೌಡರು ಹೇಳ್ತಾರೆ ಪಕ್ಷಾತೀತವಾಗಿ ತನ್ನ ಕುಟುಂಬದವರು ಇಬ್ಬರು ಸದಸ್ಯರು ಮೂರು ಜನ ಕಾವೇರಿ ಜನಾಲಯ ಪ್ರದೇಶದಲ್ಲಿ ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಎಲ್ಲಿ ರೈತರು ಕೈ ಕೊಟ್ಬಿಡ್ತಾರೋ ಅಂತೇಳಿ ಪಕ್ಷಾತೀತವಾಗಿ ನೀವೆಲ್ಲ ಸೇರಿ ಒಗ್ಗಟ್ಟಿಂದ ಬೇಕೆ ಹೋರಾಟ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಗೌಡ್ರೆ ಈ ಜನ ದಂಡರು ಯಾರು ಇಲ್ಲ ನಿಮ್ಮನ್ನ ನೋಡಿದ್ದಾರೆ ಕುಮಾರಣ್ಣನ ನೋಡಿದ್ದಾರೆ ಇವತ್ತು ನಮ್ಮ ಸರ್ಕಾರ ಜನರ ಮುಂದೆ ಇದೆ ಇವತ್ತು ನಾನು ಈ ನೀರಾವರಿ ಇಲಾಖೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿರೋದು ಬೆಂಗಳೂರಿನ ಜವಾಬ್ದಾರಿಯನ್ನು ತೆಗೆದುಕೊಂಡಿರೋದು ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಮೇಕೆದಾಟನ ಯೋಜನೆ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದೆ ಈ ನೀರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ನೀರು ನಮ್ಮ ಹಕ್ಕು ಈ ಹೋರಾಟ ಹೆಜ್ಜೆಯನ್ನ ನಮ್ಮ ಜನ ನೀವೆಲ್ಲ ಸೇರಿ ಹೆಜ್ಜೆ ಹಾಕಿ ಈ ದೇಶಕ್ಕೆ ಒಂದು ದೊಡ್ಡ ತ್ಯಾಗವನ್ನು ಮಾಡಿದ್ದೀರಿ ಇದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಈ ಯೋಜನೆ ಈಗಾಗಲೇ ನನ್ನ ಕಚೇರಿ ತಯಾರಾಗಿದೆ ಮೇಕೆದಾಟ್ ಯೋಜನೆ ಕರೆಯರಿ ಕಚೇರಿ ಅರಣ್ಯ ಭೂಮಿಗೆ ಈಗಾಗಲೇ ಅರಣ್ಯ ಭೂಮಿಯನ್ನು ಅಸ್ತಾರ ಮಾಡಲಿಕ್ಕೆ ನಾವೆಲ್ಲ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಇದು ಕಾವೇರಿ ಜನಾನಯ ಪ್ರದೇಶದ ಎಲ್ಲ ಜನರಿಗೂ ಕೂಡ ಅನುಕೂಲ ಮಾಡುವಂತಹ ಒಂದು ಯೋಜನೆಯನ್ನ ನಾವು ಮಾಡೇ ಮಾಡ್ತೀವಿ ಅದಕ್ಕೆ ಚಿಂತನೆ ಮಾಡೋದು ಬೇಡ ಯಾರು ಬೆಂಬಲ ಕೊಡ್ತಾರೋ ಬೆಂಬಲ ಕೊಡುದಿಲ್ಲೋ ಈ ಬಡವರ ನೀರಿಗೋಸ್ಕರ ಇವತ್ತು ಏನು ಸಹಕಾರ ನಡೀತಾ ಇದೆ ನಾವು ತಮಿಳ್ನಾಡು ಅವ್ರಿಗೆ ಮೋಸ ಮಾಡ್ಲಿಕ್ಕೆ ನಾವು ತಯಾರಿಲ್ಲ ಆ ತಮಿಳ್ನಾಡು ಅವ್ರಿಗೆ ನೂರ ಎಪ್ಪತ್ತೇಳು ಪಾಯಿಂಟ್ ನಲವತ್ತೈದು ಟಿ ಸಿ ಏನ್ ಕೊಡಬೇಕು ಆ ನೀರನ್ನು ಕೋರ್ಟ್ ಆದೇಶವನ್ನು ನಾವು ಪಾಲನೆ ಮಾಡ್ತೇವೆ ಏನು ಹೆಚ್ಚಿಗೆ ನೀರು ಕೊಡುವಂತ ಅವಶ್ಯಕತೆ ಇಲ್ಲ ಹಿಂದೆ ನಾನೂರ ಐವತ್ತು ಟಿ ಸಿ ನೀರು ಎಕ್ಸ್ಟ್ರಾ ನೀರು ಸಮುದ್ರಗೋಗಿ ಸೇತು ಅದನ್ನ ತಡೆ ಮಾಡಿ ಇವತ್ತು ನಮ್ಮೆಲ್ಲರ ಬದುಕಿಗೆ ಹಸನ ಮಾಡಬೇಕು ಕೆರೆಗಳ ಅಂತರ್ಜಲವನ್ನು ಹೆಚ್ಚಬೇಕು ಪ್ರತಿ ಕುಟುಂಬ ಕುಟುಂಬಕ್ಕೂ ಕಾವೇರಿ ನೀರನ್ನು ಕೊಡಬೇಕು ಅಂತೇಳಿ ಇವತ್ತು ತೀರ್ಮಾನವನ್ನು ಮಾಡಿದ್ದೇವೆ ಈ ಬಾರಿ ಇರಿಗೇಷನ್ ಮಿನಿಸ್ಟರ್ ಆದ ಮೇಲೆ ಮುಖ್ಯಮಂತ್ರಿಯ ಸಮ್ಮುಖದಲ್ಲಿ ಇವತ್ತು ರಾಮನಗರ ಜಿಲ್ಲೆಗೆ ಅನೇಕ ಯೋಜನೆಗಳನ್ನ ಇವತ್ತು ಮುಂದೆ ಇಟ್ಟು ಈಗಾಗಲೇ ಸುಮಾರು ರಾಮನಗರ ಮಾಗಡಿ ಕುಣಗಲ್ ಕನಕ್ಪುರಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿಯನ್ನ ಈ ಒಂದು ನೀರಾವರಿಯ ವ್ಯವಸ್ಥೆಗೆ ಅಂತರ್ಜಲವನ್ನು ಹೆಚ್ಚಲಿಕ್ಕೆ ಈಗಾಗಲೇ ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ ರಾಮನಗರ ಟೌನ್ ಅಲ್ಲಿ ಈ ಅರ್ಕಾವತಿ ಅರ್ಕಾವತಿಯ ಏನು ನಮ್ಮ ಇದಿದೆ ನದಿ ಇದೆ ಅದಕ್ಕೆ ಬ್ಯೂಟಿಫಿಕೇಶನ್ ಮತ್ತು ತಡೆಗೋಡೆ ಇವನ್ನೆಲ್ಲ ಕೂಡ ನಿರ್ಮಾಣವನ್ನು ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಇಂತ ಹತ್ತು ಹಲವಾರು ಯೋಜನೆಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೇವೆ ಇವತ್ತು ಮೆಟ್ರೋ ಬರಬೇಕು ಬಿಡದಿಗೆ ಟ್ರಾಫಿಕ್ ಬೆಂಗಳೂರಿಗೆ ಟ್ರಾಫಿಕ್ ನಿಯಂತ್ರಣ ಮಾಡಬೇಕು ಇವತ್ತು ರಸ್ತೆಗಳು ಎಲ್ಲ ವಿಚಾರದಕ್ಕೂ ಕೂಡ ಅನೇಕ ಕಾರ್ಯಕ್ರಮಗಳನ್ನ ಆನೆ ಇರ್ಬೋದು ಕುಣಗಲ್ಲಿ ಇರ್ಬೋದು ಬಿಡದಿ ಇರ್ಬೋದು ಕನಕ್ಪುರ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ನಮ್ಮ ದಕ್ಷಿಣ ಕ್ಷೇತ್ರ ರಾಜರ ಕ್ಷೇತ್ರ ಇವೆಲ್ಲಕ್ಕೂ ಕೂಡ ಕೆಲವು ಕಡೆ ಶಾಸಕರು ಇಲ್ಲ ಮೂರು ಕಡೆ ಆ ಮೂರು ಶಾಸಕ ಸ್ಥಾನಕ್ಕೂ ಕೂಡ ಯಾವ ನಾಮಿನೇಷನ್ ನಾಮಿನೇಷನ್ ಪತ್ರ ಕೊಡಲಿಕ್ಕೆ ಹೋಗಿದ್ದಾರೆ ನಾವು ಹೋಗ್ಲಿಲ್ಲ ಎಲ್ಲ ಅವ್ರಿಗೆ ಲೋಕಲ್ ಅವ್ರಿಗೆ ಬಿಟ್ಬಿಟ್ಟು ಅವ್ರಿಗೆ ಮಾಡಿ ಅಂತ ನಾನು ಹೇಳಿದೆ ಒಂದೊಡ್ಡ ಶೌಮ್ಯನ ಹಾಕ್ಸಯ್ಯ ಅಂತ ನನ್ನ ಮಾತು ಕೇಳಲಿಲ್ಲ ಎಲ್ಲಿ ಪರವಾಗಿಲ್ಲ ಆಮೇಲೆ ನಮ್ಮ ಪಕ್ಷ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಪಕ್ಷ ಇವತ್ತು ಐದು ಗ್ಯಾರಂಟಿಗಳನ್ನ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿದ್ದಾರೆ ಏನು ಗ್ಯಾರಂಟಿ ಯುವ ನ್ಯಾಯ ಹೆಣ್ಣು ಮಕ್ಕಳಿಗೆ ಒಂದು ಕಾರ್ಯಕ್ರಮ ಕಿಸ ನಾರಿ ನ್ಯಾಯ ಏನ್ ನಾರಿ ನ್ಯಾಯ ಗೊತ್ತಾ ಈಗ ನಾವು ಇಪ್ಪತ್ನಾಲ್ಕು ಸಾವಿರ ಕೊಡ್ತಾ ಇದ್ದೀವಿ ದಿನಕ್ಕೆ ತಿಂಗಳಿಗೆ ಎರಡು ಸಾವಿರ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಅಧಿಕಾರಕ್ಕೆ ಬರ್ತದೆ ಇಂಡಿಯಾ ಬರ್ತದೆ ಒಂದು ಹೆಣ್ಣು ಮಗಳಿಗೆ ವರ್ಷಕ್ಕೆ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಒಂದು ಲಕ್ಷ ರೂಪಾಯಿ ಕೊಡಬೇಕು ಅಂತ ತೀರ್ಮಾನವನ್ನ ಮಾಡಿದೆ ಒಂದು ಲಕ್ಷ ರೈತರಿಗೆ ಕಿಸಾನ್ ನ್ಯಾಯ ಅಂತೇಳಿ ಲೀಗಲ್ ಗ್ಯಾರಂಟಿ ಇದನ್ನ ವೇವ್ ಲೋನರ್ಗೆ ಕಮಿಷನ್ನು ಎಲ್ಲ ಜಿ ಎಸ್ ಟಿ ಫ್ರೀ ಎಲ್ಲ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಗೆ ಎಲ್ಲ ಜಿ ಎಸ್ ಟಿ ಫ್ರೀ ಲೀಗಲ್ ಇವತ್ತು ಎಂ ಎಸ್ ಪಿ ಒಳ್ಳೆ ದರ ಬೆಂಬಲ ಬೆಲೆ ಕೊಡಬೇಕು ಅಂತೇಳಿ ಇದಲ್ಲದೆ ಇವತ್ತು ಶ್ರಮಿಕ ನ್ಯಾಯ ನರೇಗಾ ಯಾವ ರೀತಿ ಗ್ರಾಮೀಣ ಪ್ರದೇಶದಲ್ಲಿದೆ ನಮ್ಮ ಸಿಟಿಗಳಲ್ಲೂ ಕೂಡ ಅಂತ ಇವತ್ತು ಮಾಡ್ಕೊಂಡು ಬರ್ತಾ ಇದೆ ಇವತ್ತು ನಾನು ಹೇಳೋದಿಷ್ಟೇ ಒಂದನ್ನು ನಾನು ಕುಮಾರಸ್ವಾಮಿ ಅವರಿಗೆ ನೆನಪು ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನನಗೆ ಕುಮಾರಸ್ವಾಮಿ ಅವರು ವಿಚಾರ ಹೋಗಿ ಕನಕ್ಪುರದಲ್ಲಿ ರವಿ ಅವರು ಸುಟ್ಟದ್ದು ಈ ದೇಶದಲ್ಲಿ ಒಂದು ಇತಿಹಾಸ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಯಾರಿಗಿದೆ ಹೃದಯಂತಿಕೆ ಯಾರಿಗಿದೆ ಮಾನವೀಯತೆ ಯಾರಿಗಿದೆ ಮಾನವೀಯತೆ ಕುಮಾರಣ ಎಲ್ಲೋಗಿದೆ ನಿನ್ನ ಅಭ್ಯರ್ಥಿ ಎಲ್ಲೋಗಿದ್ದ ನಿನ್ನ ಕುಟುಂಬ ಎಲ್ಲೋಗಿತ್ತು ಇದಕ್ಕೆ ನೀ ಮೊದಲು ಉತ್ತರ ಕೊಡಬೇಕು ಈ ಮತದಾರರಿಗೆ ಇದು ಉತ್ತರ ಕೊಡಬೇಕು ಕಷ್ಟ ಕಾಲದಲ್ಲಿ ಕಷ್ಟ ಕಾಲದಲ್ಲಿ ಜನ ಇಲ್ಲದೆ ಹೋದಾಗ ನೀ ಸಹಾಯ ಮಾಡಕ್ಕಾದಾಗ ನಿನ್ ಕೈಲಿ ಅಧಿಕಾರ ಇದ್ದಾಗ ಈ ಬಡ ಜನತೆಗೆ ಸಹಾಯ ಮಾಡಕ್ ಇಲ್ಲಿ ಹಾಸ್ಪಿಟಲ್ ನಿಂತಿದೆ ಯಾರು ಕಟ್ಟಿಸಿದ್ರು ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಹಾಸ್ಪಿಟಲ್ ಕಳಿಸಿದ್ರು ಈಗ ಅಧಿಕಾರ ಇಲ್ಲದೆ ಈಗ ನೀನೇನು ಅಧಿಕಾರಕ್ಕೆ ಮಾಡುದು ಅಲ್ಲಮ್ಮ ಪ್ರಭುಗಳು ಮಾತೇಳ್ತಾರೆ ಕೊಟ್ಟ ಕುದುರೆನು ಹೇರಲು ಹರಿಯದೆ ಮತ್ತೊಂದು ಕುದುರೆನು ಹೇರಲು ಬಯಸವನು ವೀರನು ಅಲ್ಲ ಶೂರನು ಅಂತ ಅಧಿಕಾರ ಇದ್ದಾಗ ಏನು ಮಾಡೋಕ್ಕಾಗಲಿಲ್ಲ ಅಧಿಕಾರ ಇಲ್ಲ ಏನ್ರಿ ಮಾಡ್ತೀರಿ ನೀವು ಹಂಗೆ ತಮ್ಮ ನಾನು ಕೇಳೋದಿಷ್ಟೇ ನಿಮ್ಮ ಸೇವೆಗೆ ಸಿದ್ಧವಾಗಿದ್ದೇವೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ಗ್ಯಾರಂಟಿ ಬಗ್ಗೆ ಯಾವ ರೀತಿ ಮಾತಾಡಿದ್ರು ಡಿ ಕೆ ಸುರೇಶ್ ಅವರು ನಮ್ಮ ರಾಜ್ಯಕ್ಕೆ ಆಗ್ತಾ ಇರೋಂಥ ಅನ್ಯಾಯ ನಮ್ಮ ತೆರಿಗೆ ನಮ್ಮ ಹಕ್ಕು ಹೋರಾಟವನ್ನು ನಿಮ್ಮ ಪರವಾಗಿ ಮಾಡಿದ್ರು ಅದಕ್ಕೇನೆಲ್ಲ ಆಯಿತು ಅದರ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಇಷ್ಟು ಹೇಳಿ ಹೇಳಿ ತಾವೆಲ್ಲ ಡಿ ಕೆ ಸುರೇಶ್ ಅವ್ರಿಗೆ ಡಿ ಕೆ ಸುರೇಶ್ ಅವರೆಲ್ಲ ಡಿ ಕೆ ಸುರೇಶ್ ಅವ್ರನ್ನ ಇವತ್ತು ಅತಿ ಹೆಚ್ಚಿನ ಮತ್ತಿಂದ ಇವತ್ತು ತಮಗೆಲ್ಲ ಗೊತ್ತಿದೆ ಚನ್ನಪಟ್ಟಣ ರಾಮನೂರ್ಗೆ ಕುಡಿಯೋ ನೀರಿಗೋಸ್ಕರ ಸತ್ತೇಗಾಲದಿಂದ ಐನೂರ ನಲವತ್ತು ಕೋಟಿ ರೂಪಾಯಿ ಯೋಜನೆ ಯಾರಿಗೋಸ್ಕರ ನಿಮ್ಮ ಬದುಕಿಗೋಸ್ಕರ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ ಇನ್ನ ಬೇರೆ ಬೇರೆ ದಿನ ಬಂದು ಇನ್ನ ಬೇರೆ ಬೇರೆ ವಿಚಾರ ನಾನು ಮಾತಾಡ್ತಾ ಇದ್ದೇನೆ ಎಲ್ಲ ಹಿಂದೆ ಜನ ಎಲ್ಲ ತಗಲಾಕೊಂಡಿದ್ದಾರೆ ಬಿಸ್ನಲ್ಲಿ ಇದ್ದೀರಿ ಮುಖ್ಯಮಂತ್ರಿಗಳು ಮಾತಾಡಬೇಕು ಆಮೇಲೆ ಅಷ್ಟೊತ್ತಿಗೆ ಸುರೇಶ್ ಬಂದು ಅವರು ಕೂಡ ಮಾತಾಡ್ತಾರೆ ತಮ್ಮ ಆಶೀರ್ವಾದ ಇರಲಿ ಸುರೇಶ್ ಅವ್ರನ್ನ ಅತಿ ಹೆಚ್ಚು ಓದ ಸಾರಿ ಎರಡು ಲಕ್ಷದ ಮೂವತ್ತು ಸಾವಿರ ಹಂತದಿಂದ ಗೆಲ್ಸಿದ್ರಿ ಈಗ ಕನಿಷ್ಠ ಪಕ್ಷ ಮೂರು ಲಕ್ಷ ಅಂತರದಿಂದ ತಾವೆಲ್ಲ ಗೆಲ್ಸಬೇಕು ಸಂಸತ್ಗೆ ಕಳಿಸ್ಬೇಕು ಯಾವ ಮೋದಿ ಅಲೆ ಇಲ್ಲ ಇದೆಯಾ ಅಲೆ ಯಾರಲೆ ಇರೋದು ಐದು ಗ್ಯಾರಂಟಿಗಳ ಅಲೆ ಕಾಂಗ್ರೆಸ್ ಅಲೆ ಸುರೇಶ್ ಅಲೆ ಸಿದ್ದರಾಮಯ್ಯವ್ರ ಅಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಲೆ ಸೋನಿಯಾ ಗಾಂಧಿ ಅವರ ಅಲೆ ತಾವೆಲ್ಲ ಸೇರಿ ಹಳ್ಳಹಳ್ಳಿಗೆ ಹೋಗಿ ಈ ಯುದ್ಧ ಮಾಡಿ ನನಗೆ ಇಡೀ ದೇಶಕ್ಕೆ ಸಂದೇಶ ಕೊಟ್ರಿ ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಅಂತರದಿಂದ ಗೆಲ್ಸಿ ಇಡೀ ದೇಶಕ್ಕೆ ಒಂದು ದೊಡ್ಡ ಶಕ್ತಿ ಕೊಟ್ರಿ ನಿಮ್ಮೆಲ್ಲರೂ ಕೂಡ ಒಂದು ಸಾಕ್ಷಾಂಗ ನಮಸ್ಕಾರಗಳು ಈ ಜಿಲ್ಲೆಯಲ್ಲಿ ಮೂರು ಜನ ಅಭ್ಯರ್ಥಿಗಳನ್ನ ಗೆಲ್ಸಿದ್ರಿ ಮೊದಲನೇ ಬಾರಿಗೆ ನಮ್ಮ ಕುಡಗಲ್ ಶಾಸಕರನ್ನ ಇಪ್ಪತ್ತೈದು ಇಪ್ಪತ್ತು ಅವರು ಕೂಡ ಮೂವತ್ತು ಸಾವಿರ ಅಂತರದಿಂದ ಗೆಲ್ಸಿದ್ರಿ ಈಗ ಸಾವಿರಾರು ಜನ ಕಾರ್ಯಕರ್ತರು ಸೌತ್ ನಲ್ಲಿ ಸೌತ್ ನಲ್ಲಿ ಮತ್ತು ರಾಜರಾಜ್ ಮತ್ತು ಮಾ ಚನ್ಪಟದಲ್ಲಿ ಎಲ್ಲ ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದಾರೆ ಇನ್ನ ಸೇರ್ಸ್ಕೊಳ್ಳಿ ಅವ್ರಿಗೆಲ್ಲ ಸ್ವಾಗತ ಜಯ ಖಚಿತ ಸುರೇಶ್ ಪಾರ್ಲಿಮೆಂಟ್ಗೆ ಹೋಗುದು ನಿಶ್ಚಿತ ಇಷ್ಟಿ ನನ್ನ ಮಾತು ಮುಗಿಸ್ತೇನೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ